back to my channel, Nana YouTube channel, Big Shakri Gelrigo, Hagu subscribers, Eldrigo, Big Kai. Hagini fish fry yena, obubru on Ritiagi Mada, different tagi irate. Hagi masala kuda aste obru on Ritiagi Bursare, number in on Ritiagi Bursare, but taste different tagi irate. Hagina vivatu, bangri fish in the Tava fry yena, different tagi abiti mada than Nakumara. Bangri in a fry madake, Nani Ritiagi mean and a cut mark kundini. ನಿಮಗೆ ಬೇಕಂದ್ರೆ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಬಹುದು ಇದರ ಮೇಲೆ ಈ ರೀತಿ ಅಚ್ಚೆ ಹಾಕಿ ಸೋ ನಾನು ಈ ರೀತಿಯಾಗಿ ಮಾಡ್ತಾ ಇದೀನಿ ಇವತ್ತು ಯಾಕಂದ್ರೆ ಮಸಾಲೆ ಎಲ್ಲ ಫುಲ್ ಮಸಲ್ ಸಿಗಲ ಹಿಡಿಯುತ್ತೆ ಸೋ ಚೆನ್ನಾಗಿರುತ್ತೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಕೆ 2 ರಿಂದ 3 ಆಗುವಷ್ಟು ದೊಡ್ಡ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದೀನಿ ಪೀಸ್ ಅನ್ನು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇದನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ಹಾಗೇನೇ ಸ್ವಲ್ಪ ಶುಂಠಿ ಇದನ್ನ ಹಾಕಿ ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಳಬೇಕು ಪೇಸ್ಟ್ ಈ ರೀತಿಯಾಗಿ ರೆಡಿ ಆಗಿದೆ ಇದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡೋಣ ಪೇಸ್ಟ್ ಅನ್ನು ಹಾಕೊಂಡಿದ್ದೀನಿ ಬೇರೆ ಪಾತ್ರೆಗೆ ನೋಡಿ ಈಗ 1 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ 1 1/2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೀರನ್ನ ಸೇರಿಸ್ತಾ ಇದೀನಿ ನೀವು ನೋಡಿಕೊಂಡು ನೀರನ್ನ ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಬೇಕು ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಲೆಮನ್ ಅನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದೀನಿ ನೀವು ಬೇಕಂದ್ರೆ ಟ್ಯಾಮರಿನ್ ಜ್ಯೂಸ್ ಅನ್ನು ಹಾಕೋಬಹುದು ಅದು ಕೂಡ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಂಪಲ್ ಆಗಿದೆ ರೆಸಿಪಿ ಬಟ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಫ್ರೈ ಈ ರೀತಿಯಾಗಿ ಮಾಡಿದ್ರೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾದ ಕನ್ಸಿಸ್ಟೆನ್ಸಿ ಅಲ್ಲಿ ಮಾಡಿದೀನಿ ಇಷ್ಟಾದ್ರೆ ಸಾಕು ಕರೆಕ್ಟ್ ಆಗಿ ಆಗುತ್ತೆ ಈಗ ಮಸಾಲೆಯನ್ನ ಫಿಶ್ ಗೆ ಕೋಟಿಂಗ್ ಮಾಡಬೇಕು ನಾವು ಈ ರೀತಿಯಾಗಿ ಕಟ್ ಮಾಡಿ ಕೋಟಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲಾ ಕಡೆನೂ ಮಸಾಲೆ ಹಿಡಿಯುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ರುಚಿಕರವಾಗಿ ಬರುತ್ತೆ ಎರಡು ಸೈಡ್ ಅಲ್ಲೂ ಈ ರೀತಿಯಾಗಿ ಹಾಕೊಳ್ಳಬೇಕು ಇದನ್ನ ಡೀಪ್ ಫ್ರೈ ಕೂಡ ಮಾಡ್ಕೊಬಹುದು ಈಗ ಎರಡು ಸೈಡ್ ಅಲ್ಲಿ ಕೂಡ ಚೆನ್ನಾಗಿ ಮಸಾಲೆಯನ್ನ ಹಾಕಿದಿನಿ ಈ ಕಡೆನೂ ಅಷ್ಟೇ ಇನ್ನೊಂದು ಫಿಶ್ ಗೂ ಕೂಡ ಇದೇ ರೀತಿಯಾಗಿ ಹಾಕೊಳ್ತಾ ಇದೀನಿ ಈಗ ಇದನ್ನ ಇವಾಗ 1/2 hour ಇಂದ 1 hour ತನಕ ಮ್ಯಾರಿನೇಷನ್ ಗೆ ಇಡಬೇಕು ನಿಮಗೆ ಟೈಮ್ ಇದ್ರೆ 2 hour ಕೂಡ ಇಟ್ಕೋಬಹುದು ಟೇಸ್ಟ್ ಇನ್ನೂ ಕೂಡ ರುಚಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ ನಾನು 2 hours ಇಟ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಸ್ವಲ್ಪ ಟೈಮ್ ಇತ್ತು ಸೋ ನಿಮಗೆ ಟೈಮ್ ಇದ್ರೆ ನೀವು ಇಟ್ಕೋಬಹುದು ಇಲ್ಲಾಂದ್ರೆ 1/2 hour ಟು 1 hour ಇಟ್ಕೊಂಡ್ರೆ ಸಾಕು ತವ ಫ್ರೈ ಮಾಡಕ್ಕೆ ಎಣ್ಣೆಯನ್ನ ಹಾಕೊಳ್ತಾ ಇದೀನಿ ಇವಾಗ ತವ ಮೇಲೆ ಫಿಶ್ ಅನ್ನು ಹಾಕೋಣ ಇವಾಗ ಇದು ಚೆನ್ನಾಗಿ ಬೇಯಲಿ 4 ಟು 5 ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಇದು ಇವಾಗ 5 ಮಿನಿಟ್ಸ್ ಆಗಿದೆ ಓಪನ್ ಮಾಡೋಣ ಇದನ್ನ ಇವಾಗ ನಾವು ಉಲ್ಟಾ ಹಾಕೊಳ್ಳಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟ್ ಆಗಿ ಬೇಯಿದೆ ಮಸಾಲೆನೂ ಕೂಡ ಅಷ್ಟೇ ಕರೆಕ್ಟ್ ಆಗಿ ಹಿಡ್ಕೊಂಡಿದೆ ಫಿಶ್ ಗೆ ಸೋ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಕೂಡ ಅಷ್ಟೇ ಇವಾಗ ಇನ್ನೊಂದು ಸೈಡ್ 5 ಮಿನಿಟ್ಸ್ ನಾವು ಬೇಯಿಸ್ಕೊಳ್ಳಬೇಕು ಇವಾಗ ಈ ಕಡೆನೂ ಕೂಡ 5 ಮಿನಿಟ್ಸ್ ಆಗಿದೆ ಇದರ ಮೇಲೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತ ಆನಿಯನ್ ಹಾಕಬೇಕು ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಗೇನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರಿಬೇವನ್ನ ಸೇರಿಸಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಇವಾಗ ಇದು 2 ಮಿನಿಟ್ಸ್ ಫ್ರೈ ಆಗಲಿ ಸಾಕು ಇವಾಗ 2 ಮಿನಿಟ್ಸ್ ಆಗಿದೆ ನೋಡಿ ತುಂಬಾನೇ ಅದ್ಭುತವಾದ ಫಿಶ್ ತವಾ ಫ್ರೈ ರೆಡಿ ಆಗಿದೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಕರಿಬೇವನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಟೇಸ್ಟ್ ಜೊತೆಗೆ ನಮಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಇವಾಗ ಇದು ರೆಡಿ ಆಗಿದೆ ಸರ್ವ್ ಮಾಡೋಣ ತುಂಬಾ ಸ್ಪೈಸಿ ತಿನ್ನೋರಾದ್ರೆ ಇದರ ಮೇಲೆ ನೀವು ಗ್ರೀನ್ ಚಿಲ್ಲಿನೂ ಕೂಡ ಕಟ್ ಮಾಡ್ಕೊಂಡು ಹಾಕೋಬಹುದು ನೋಡಿ ಇವಾಗ ತುಂಬಾನೇ ಅದ್ಭುತವಾಗಿರೋ ಹಾಗೆ ಯಮ್ಮಿ ಆಗಿರೋ ಕೋರಿಯಂಡರ್ ಲೀವ್ಸ್ ಬಂಗಡಿ ತವಾ ಫ್ರೈ ರೆಡಿಯಾಗಿದೆ ಸೋ ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ